ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಕೆಸಿಸಿಯ ಮೂರನೇ ಮತ್ತು ನಾಲ್ಕನೇ ಮ್ಯಾಚ್ ಇವತ್ತಿಂದು ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಫಸ್ಟ್ ಅಂಡ್ ಸೆಕೆಂಡ್ ಮ್ಯಾಚ್ದು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ, ಹೋಗಿ ನೋಡಿ ಅಂದಾರ. ಲಾಸ್ಟ್ ವಿಡಿಯೋನ ಹೋಗಿ ನಮ್ಮ ಚಾನಲಲ್ಲೇ ಇದೆ. ಥರ್ಡ್ ಮತ್ತು ಫೋರ್ತ್ ಮ್ಯಾಚು ಹೆಂಗಾಯ್ತು, ಏನಾಯಿತು, ಎತ್ತಾಯಿತು ಎಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಹಾಕೊಂಡು ರೆಡಿ ಗಂಟೆ ಹೊಡೆಯೋದ ಮಾತ್ರ ಮರಿಬೇಡಿ. ಮೂರನೇ ಮ್ಯಾಚು ಯಾರ ಮೇಲೆ ಆಯಿತು? ಈ ಕಡೆ ಪ್ಯಾಂಥರ್ಸ್ ಆಡ್ತು ಅಂತಂದರೆ ಆ ಕಡೆ ವಿಜಯನಗರ ಪೇಟ್ರಿಯಾಟ್ಸ್ ಅವ್ರು. ವಿಜಯನಗರ ಪೇಟ್ರಿಯಾಟ್ಸ್ ಅವ್ರು ಏನ್ಗೋರು ಹಿಂಗಾಗೋಗ್ಬಿಟ್ಟೈತೆ, ಅವ್ರದ್ದು ಅವಸ್ಥೆ ಒಂಥರ ವಿಚಿತ್ರವಾಗಿರೋ ಅವಸ್ಥೆ ಆಗೋಗ್ಬಿಟ್ಟೈತೆ. ನನಗೆ ಗೆಲ್ಲೋವಂಥ ಮ್ಯಾಚ್ನ ಸೋತರು, ಇವತ್ತಂತೂ ಒಂಥರ ಟ್ರಾಜಿಡಿ ಆಗೋಗ್ಬಿಡ್ತು ಅವ್ರ ಕತೆ ಅಂತ. 74 ರನ್ ಟಾರ್ಗೆಟ್ನಾಗ ಕೊಟ್ಟಿದ್ರಲ್ಲ ಗುರು, ಇದು ಸಿಕ್ಕಾಪಟ್ಟೆ ಲೀಸ್ಟ್ ಟಾರ್ಗೆಟ್ ಆಗೋಗ್ಬಿಡ್ತು ಈ ಒಂದು ವಿಕೆಟಲ್ಲಿ. ಆ್ಯಕ್ಚುಲಿ 74 ರನ್ T10ನಲ್ಲೇ ಇದು ಯಾವನಾರು ಹೊಡಿತಾನೆ ಅಂತ ಅನ್ನಿಸುತ್ತೆ. ಬಟ್ ಈ ಟಾರ್ಗೆಟ್ನ ಡಿಫೆಂಡು ಕೂಡ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಶೀಸ್ತಾಗಿ ಇನ್ನೇನು ಈ ಕಡೆ ಸುರೇಶ್ ರೈನಾ ಅವ್ರು ಅವಳಿ ಕೊಡ್ತಾರೆ, ಪ್ರದೀಪ್ ಸುರೇಶ್ ರೈನಾ ಇದ್ದಾರೆ. ಇದು 74 ರನ್ ಅಂದರೆ ಅವರೇ ಮುಗಿಸಿ ಬಿಸಾಕಿದ್ರೆ, ಅವರೇ ಮುಗಿಸಿ ಬಿಸಾಕಿದ್ರು. ಈ ಕಡೆ ಮೈನ್ ಪ್ಲೇಯರ್ ಆಗಿದ್ದಂಥ ವಿಜಯ್ ಭಾರದ್ವಾಜ್ ಅವರು ಇನಿಷಿಯಲಿನೇ ಪ್ರದೀಪ್ ಅವ್ರಿಗೆ ಔಟ್ ಆಗ್ತಾ ಇದ್ದಂಗೆ ಅವರ ಕೊಲ್ಯಾಪ್ಸ್ ಸ್ಟಾರ್ಟ್ ಆಯಿತು. ಯಾರು ಕೂಡ ಹಂಗೆ ನಿಂತ್ಕೊಂಡು ಆಡಲಿಲ್ಲ. ಸೊ ಅದೇ ಮೈನ್ ಪ್ಲೇಯರ್ ಆಡಬೇಕು ಅನ್ನಿಸ್ತೇನೆ ಅಂದರೆ ಸ್ಟಾರ್ ಪ್ಲೇಯರ್ಸ್ ಅಂತ ಏನು ಪಿಕ್ ಮಾಡ್ಕೊಂಡಿದ್ರೆ ಓವರ್ಸೀಸ್ ಪ್ಲೇಯರ್ ಆಗಿರ್ಬೋದು, ಅದೇ ಇಂಡಿಯನ್ ಪ್ಲೇಯರ್ಸ್ಗಳನ್ನ ಸ್ಟಾರ್ ಪ್ಲೇಯರ್ಸ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳನ್ನ ಏನು ಪಿಕ್ ಮಾಡ್ಕೊಂಡಿದ್ರೆ ಅವರು ಇಲ್ಲಿ ಮೈನ್ ಕಾಂಟ್ರಿಬ್ಯೂಟ್ ಮಾಡಬೇಕು. ಅವ್ರು ಕಾಂಟ್ರಿಬ್ಯೂಟ್ ಮಾಡೋಕೆ ಆಗ್ತಿಲ್ಲ ಅಂತಂದರೆ ಸೊ ಇಲ್ಲಿ ಆಟಾಡೋದಕ್ಕೆ ಆಗ್ತಾ ಇಲ್ಲ. ಯಾವುದೇ ಪ್ಲೇಯರ್ಸ್ಗಳು ಒಂಥರ ಮೇನ್ ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಒಂದು 50 ಹೊಡೆದಾಗಲಿ, ಒಂದು 60 ಹೊಡೆದಾಗಲಿ, ಆ ಥರ ಕಾಂಟ್ರಿಬ್ಯೂಷನ್ ಯಾರಿಂದನೂ ಕೂಡ ಬರ್ತಾ ಇಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಡಾರ್ಲಿಂಗ್ ಕೃಷ್ಣ ಅವ್ರು ಒಬ್ಬರೇ ಒಂಥರ ಕಾಣಿಸುತ್ತೆ, ಒಂದು 50ಗಿಂತ ಜಾಸ್ತಿ ಹೊಡೆದಿರೋ ಅಂತ ನಾನು ನೋಡಿರೋ ಪ್ರಕಾರ. ಜಸ್ಟ್ 74 ಟಾರ್ಗೆಟ್ನ ಕೊಡ್ತಾರೆ, ಅದನ್ನ ಸುರೇಶ್ ರೈನಾ ಮತ್ತು ಪ್ರದೀಪ್ ಅವ್ರು ಹಾಕೊಂಡು ಚಚ್ಚಿ ಬಿಸಾಕ್ತಾರೆ, ಬೇರೆ ಏನು ಇಲ್ಲ. ಫಸ್ಟ್ ಮ್ಯಾಚು ಶಿಸ್ತಾಗೆ, ಅಂದರೆ ಮೂರನೇ ಮ್ಯಾಚು ಶಿಸ್ತಾಗೆ ರಾಷ್ಟ್ರಕೂಟ ಪ್ಯಾಂಥರ್ಸು ಶಿಸ್ತಾಗಿ ಶಿವರಾಜ್ ಕುಮಾರ್ ಅವರ ಟೀಮು ಗೆದ್ದಿ. ಶಿವರಾಜ್ ಕುಮಾರ್ ಅವರ ಕ್ಯಾಚಿಂಗ್ನ ಮೆಚ್ಕೊಳ್ಳೇಬೇಕು. ಇವತ್ತು ಮಸ್ತಾಗೆ ಬೌಲಿಂಗ್ನು ಕೂಡ ಮಾಡಿದ್ರು, ಕ್ಯಾಚಿಂಗ್ನು ಕೂಡ ಸಖತ್ತಾಗಿ ತೊಗೊಂಡ್ರು. ಇವತ್ತು ಅವರ ಏಜಲ್ಲಿ ಬಂದ್ಬಿಟ್ಟು ಆಡಿದ್ರಲ್ಲ, 60+ ಏಜ್ ಆಗಿದ್ರು ಕೂಡ ಏಜಲ್ಲಿ ಬಂದ್ಬಿಟ್ಟು ಫೀಲ್ಡಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡೋದಾಗಲಿ, ಎನರ್ಜಿ ತೊಗೊಂಬತ್ತಿರಲ್ಲ, ಅದೇ ಒಂಥರ ನೋಡೋಕೆ ಮಜಾ. ಯಾರು ಗೆಲ್ತಾರೋ, ಯಾರು ಸೋಲ್ತಾರೋ, ಒಟ್ಟಿನಲ್ಲಿ ಆ ಎನರ್ಜಿ ತೊಗೊಂಬತ್ತಿರಲ್ಲ. ಇಷ್ಟಿಷ್ಟು ವಯಸ್ಸು ಆಗಿದ್ರು ಕೂಡ, 50 ಇಯರ್ಸ್ ಆಗಿರೋ ಕಿಚ್ಚ ಸುದೀಪ್ ಅವರು ಎಲ್ಲ, ಉಪೇಂದ್ರ ಅವರು ಎಲ್ಲರೂ ಇಷ್ಟಿಷ್ಟು ಏಜ್ ಆಗಿರೋ ಕೂಡ ಬ್ಯಾಟ್ ಇಟ್ಕೊಂಡು ಬಾಲ್ ಇಟ್ಕೊಂಡು ಬರ್ತಾರಲ್ಲ. ಸೊ ಇದು ನೋಡೋದಕ್ಕೇ ಒಂಥರ ಮಜಾ ಆಗುತ್ತೆ. ಇವ್ರು ಇವಾಗಲೇ ಹಿಂಗೆ ಆಡ್ತಾರೆ ಅಂದರೆ ಇನ್ನು ಎಂಗೇಜಲ್ಲಿ ಇನ್ನು ಯಾವ ಥರ ಆಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಬರುತ್ತೆ ನಮಗೆ. ಅವಾಗಂತೂ ನೋಡೋಕ್ಕೆ ನಮಗೆ ಸಿಗ್ತಿರಲಿಲ್ಲ, ಬಟ್ ಇವಾಗ ಅವ್ರು ಏಜ್ ಆದಮೇಲೆ ನೋಡೋಕ್ಕೆ ಸಿಗ್ತಾ ಇದೆ ಅಂತಲೇ. ಅಂದರೆ ಎಲ್ಲರದನ್ನು ಹೇಳ್ತಾರೆ, ಸುದೀಪ್ ಅವ್ರದ್ದೆಲ್ಲ ಬಿಡಿ, ಅವರೆಲ್ಲ CCL ಸುಮಾರು ವರ್ಷಗಳಿಂದ ನೋಡ್ಕೊಂಡೇನೋ ಬಂದಿದ್ದೀವಿ. ಇವಾಗ ಸೆಕೆಂಡ್ ಮ್ಯಾಚ್ಗೆ ಹೋಗ್ಬಿಡೋಣಾಗೋರು. ಫಸ್ಟ್ ಮ್ಯಾಚ್ ಏನೂ ಮಜಾ ಇರಲಿಲ್ಲ, ಅಂದರೆ ಅದೇ ಥರ್ಡ್ ಮ್ಯಾಚ್ ಏನೂ ಮಜಾ ಇಲ್ಲ. 74 ರನ್ ಟಾರ್ಗೆಟು, ಅದನ್ನು ಚಚ್ಚಿ ಬಿಸಾಕಿದ್ರು. ನೆಕ್ಸ್ಟ್ ಮ್ಯಾಚು ಮಜಾ ಇದ್ದಿದ್ದು ಹಾಕೊಂಡು ರುಬ್ಬಿದ್ರು ಸರಿಯಾಗಿ ಕದಂಬ ಲಯನ್ಸ್ ಅವರು. ಅಲ್ಲ ಮಗ, ಟಾಸ್ಕ್ ಇದ್ದಿದ್ದು ಇವರೇನೆ, ಹೊಯ್ಸಳ ಈಗಲ್ಸೇನೆ ಟಾಸ್ಕ್ ಇದ್ದಿದ್ದು. ಬೆಳಿಗ್ಗೆ ನೋಡಿದ್ರೆ ಹಂಗೆ ಇದ್ದಿದ್ದಾರೆ, ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಹ್ಯೂಜ್ ಸ್ಕೋರ್ನ ಹೊಡೆದ್ಬಿಟ್ಟು, ದಿಲ್ಶನ್ ಸೆಂಚುರಿ ಎಲ್ಲ ಹೊಡೆದ್ಬಿಟ್ಟು ಮ್ಯಾಚ್ನ ಗೆಲ್ಸಿದ್ರೆ, ಆಫ್ ಸೆಂಚುರಿನ ಬೇರೆ ಹೊಡೆದ್ರು ಇವರು. ಡಾರ್ಲಿಂಗ್ ಕೃಷ್ಣ ಅವರು ಹೆಸರುಗಳೇ ಕನ್ಫ್ಯೂಷನ್ ನಮಗೆ ಒಂಥರ. ನಾವು ನಾರ್ಮಲ್ ಆಗಿ ಕ್ರಿಕೆಟ್ ಬಗ್ಗೆ ಮಾತಾಡಿ ಮಾತಾಡಿ ನಮಗೆ ಬೇರೆ ಬೇರೆ ಹೆಸರುಗಳು ತಲೆಗೆ ಬರ್ತಿರ್ತವೆ. ಈಗ ಹೀರೋಸ್ಗಳ ಹೆಸರು ತಲೆಗೆ ಹಾಕೊಬೇಕು, ಫೀಡ್ ಮಾಡ್ಕೋಬೇಕು ಅಂತ ಸಡನ್ನಾಗೆ. ಓಕೆ, ಫಸ್ಟ್ ಮ್ಯಾಚ್ ನೋಡ್ರೆ ಹೆಂಗಿದ್ರು ಬ್ಯಾಟಿಂಗ್ ಆಗ್ಬಿಟ್ಟು ಹ್ಯೂಜ್ ಟಾರ್ಗೆಟ್ ಅನ್ಸ್ಕೊಂಬಿಟ್ಟು ಒಂಥರ ಹ್ಯೂಜ್ ಮಾರ್ಜಿನಲ್ಲಿ ಗೆಲ್ತಾ ಇದ್ದಂಗೆ ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ಟ್ರೈ ಮಾಡೋಣ, ನಾವು ಚೇಸ್ ಮಾಡ್ತೀವಿ ಅಂತ ಬಂದರು. ಅವ್ರು ಯಾವ ಥರ ಹೋಗಿದ್ರು ಫಸ್ಟ್ ಮ್ಯಾಚ್ ಅದೇ ಥರ ಹೋಗಿತ್ತು ಅಂದರೆ ಪ್ರಾಬ್ಲಿ ಅವರು ದಿಲ್ಶಾನ್ ಅವರು ಕ್ಲಿಕ್ ಏನಾದ್ರು ಆಗಿತ್ತು ಅಂದರೆ ಮತ್ತೆ ಏನಾದ್ರು ಗೆದ್ದಿರೋಣ. ಒಟ್ಟಿನಲ್ಲಿ ದಿಲ್ಶಾನ್ ಅವರು ಫಸ್ಟ್ ಮ್ಯಾಚ್ ಕ್ಲಿಕ್ ಆದರು ಇವತ್ತಿನ ಫಸ್ಟ್ ಮ್ಯಾಚಲ್ಲಿ ಅವರಿಗೆ, ಅದಕ್ಕೋಸ್ಕರ ಅವ್ರು ಗೆದ್ದರು. ಇಲ್ಲಾಂದರೆ ಅದು ಕೂಡ ದಿಲ್ಶಾನ್ ಅವರು ಬೇಗ ಔಟ್ ಆಗಿತ್ತು ಅಂದರೆ ಅದು ಕೂಡ ಕಚ್ಕೊಳ್ಳೋಂಥ ಸಾಧ್ಯತೆ ಇದೆ. ಬಟ್ ಡಾರ್ಲಿಂಗ್ ಕೃಷ್ಣನು ಕೂಡ ಅಲ್ಲಿ ಇಲ್ಲಿ ಬೇಗ ಔಟ್ರು ಸೆಕೆಂಡ್ ಮ್ಯಾಚಲ್ಲಿ. ಇಬ್ಬರು ಕೂಡ ಇಬ್ಬರು ವಿಕೆಟು ಕೂಡ ಬೇಗ ಕಳ್ಕೊಳ್ತಾ ಇದ್ದಂಗೆ. ಫಸ್ಟ್ ಮ್ಯಾಚಲ್ಲಿ ನೋ ಲಾಸ್ ಹೊಡೆದಿದ್ರು ಗುರು, 166 ರನ್ ಪಾರ್ಟ್ನರ್ಶಿಪ್ಪು ಇಲ್ಲಿ ಹೊಯ್ಸಳ ಹೀಗಲ್ಸಿದ್ದು. ಇಲ್ಲಿ ಸೆಕೆಂಡ್ನೇ ಮ್ಯಾಚಲ್ಲಿ, ಇವತ್ತಿನ ಸೆಕೆಂಡ್ನೇ ಮ್ಯಾಚಲ್ಲಿ ಇಬ್ಬರು ಕೂಡ ತೋಪ್ ಹೊಡ್ಕೊಂಡು ಹೋಗ್ಬಿಟ್ರು. ದಿಲ್ಶಾನ್ ಅನ್ಫಾರ್ಚುನೇಟ್ ಆಗಿ ಬೋಲ್ಡ್ ಆಗಿ ಹೋದ್ರು, ಹಿಂದೆ ಹೊಡೆಯೋಕೆ ಹೋಗ್ಬಿಟ್ಟು. ಡಾರ್ಲಿಂಗ್ ಕೃಷ್ಣ ಅವರು ಹೋಗ್ತಾ ಇದ್ದಂಗೆ ಅಲ್ಲಿ ಕೊಲ್ಯಾಪ್ ಸ್ಟಾರ್ಟ್ ಆಯಿತು. ಯಾರು ಕೂಡ ನಿಂತ್ಕೊಂಡಿಲ್ಲ, ಸುದೀಪ್ ಅವರೇ ನಿಂತ್ಕೊಬೇಕಾಯಿತು. ಒಂದು ಎಂಡಲ್ಲಿ ನಿಂತ್ಕೊಂಡ್ರೆ ಸುದೀಪ್ನ ನೋಡ್ಕೊಂಡು 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 ಯಾರೋ ಯಾರು ಹೋಗ್ತಾ ಇದ್ರು ಅಷ್ಟೇನೆ. ಸೊ ಇವರು ಒಂದು 14 ರನ್ ಹೊಡೆದ್ರು, ಸುದೀಪ್ ಅವ್ರು ನಿಂತ್ಕೊಂಡು ಆಲ್ಮೋಸ್ಟ್ ರನ್ನೇ ಬಾಲ್ ಆಡ್ಬಿಟ್ಟು ಹೊಡೆದ್ರು. ಇನ್ನೇನು ಫಾರ್ಮಾಲಿಟೀಸ್ನ ಮುಗಿಸ್ಬೇಕಾಗಿತ್ತು ಅಷ್ಟೇನೆ. 73 ರನ್ ಮಾರ್ಜಿನ್ ವಿಕ್ಟ್ರಿಗಿರೋ ಬೌಲಿಂಗ್ ಏನು ಮಾಡಿದ್ದು ಚಂದನ್ ಅವರು. ಎಲ್ಲರ ತಿಣಿಕಿ 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 ಬರೀ ಚಂದನ್ ಅವ್ರದೇ ಇತ್ತು ಕಾಲಮ್. ಒಂಥರ ರೆಕಾರ್ಡ್ ಏನಮ್ಮ ಅಂತಂದ್ರೆ, ಅಖಿಲ್ ಹುಸೇನ್ ಅವರು ತೆಗೆದಿದ್ರು 5 ವಿಕೆಟ್ನ T10 ಲಾಸ್ಟು. 5 ವಿಕೆಟ್ನ ಕೊಟ್ಬಿಟ್ಟು 6 ರನ್ ಕೊಟ್ಟಿದ್ರು. ಇವರು 5 ವಿಕೆಟ್ನ ತೆಗೆದ್ಬಿಟ್ಟು 4 ರನ್ ಕೊಟ್ಟಿದ್ದಾರೆ. ಚಂದನ್ ಅವರು 5 ವಿಕೆಟ್ನ ತೆಗೆದ್ರು, ಮಾಡೋದು 2 ಓವರ್ T10 ಲೀಗಲ್ಲಿ. ಇದೊಂಥರ ವಿಶೇಷ ದಾಖಲೆ ಅಂತ ಅನ್ಕೊಳ್ಳಿ. ಅವ ಏನ್ಗುರು, ಅವೆಲ್ಲ ಬೇರೆ ಸ್ಟ್ಯಾಂಡರ್ಡ್ಸ್ ಇದೆ, ಬೇರೆ ಸ್ಟ್ಯಾಂಡರ್ಡ್ಸ್ ಇದೆಲ್ಲ, ಇವ್ರದ ಸೆಟ್ ಆಫ್ ಸಪ್ರೇಟ್ ರೂಲ್ಸು, ಇದೆಲ್ಲ ನಾರ್ಮಲ್ ಕ್ರಿಕೆಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ನಾವು ಅಂತ ಹೇಳ್ಬೋದು. ಬಟ್ ನಾವು ವಿಶ್ವ ದಾಖಲೆ ಅಂತ ಕರ್ಕೊಂತೀವಿ ಅಷ್ಟೇ, ನಮ್ಮದೇ ಓನು ವಿಶ್ವ ದಾಖಲೆ ಅಂತ ಕರ್ಕೊಂತೀವಿ. ಯಾಕಂದರೆ ನಮ್ಮ ಹುಡುಗರು ಮಾಡಿರೋದು, ನಮ್ಮ ಪ್ಲೇಯರ್ಸ್ ಮಾಡೋದು, ನಮ್ಮ ಲೋಕಲ್ ಹೀರೋಸ್ಗಳು ಮಾಡಿರೋದು, ಇದನ್ನು ಒಪ್ಕೊಳ್ಳೇಬೇಕು ನಾವು. 5 ವಿಕೆಟ್
ನಾಲ್ಕು ರನ್ ಕೊಟ್ಬಿಟ್ಟು 5 ವಿಕೆಟ್ ನ ಏನ್ ಗುರು ಎಲ್ಲ ತಪ್ಪ 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 ನಂಗೆ ಗುದ್ರೋಗ್ಬಿಟ್ಟಲ್ಲ. ಬೆಳಿಗ್ಗೆ ನೋಡ್ರೆ ಚಂದ್ರನವ್ರು ಹುಚ್ಚನಾಗಿ ಓಡಿಸ್ಕೊಂಡು ಅವ್ನು ಓಡಿಸ್ಕೊಂಡಿದ್ರು ಫಸ್ಟ್ ಮ್ಯಾಚಲ್ಲಿ, ಆಮೇಲೆ ಸೆಕೆಂಡ್ ಮ್ಯಾಚಲ್ಲಿ ಕಮ್ಬ್ಯಾಕ್ ಮಾಡಿದ್ದು ಕದಂಬ ಲಯನ್ಸ್ ಯಾರಿಂದ ಅಂತಂದರೆ ಅದು ಚಂದನ್ ಅವರಿಂದಲೇ. ಈ ಕಡೆ ರಾಬಿನ್ ಉತ್ತಪ್ಪ ಅವರ ಬ್ಯಾಟಿಂಗು ಜೊತೆಗೆ ರಾಜೀವ್ ಅವರ ಬ್ಯಾಟಿಂಗು, ಹರ್ಷ ಅವರ ಬ್ಯಾಟಿಂಗ್ ನೆಚ್ಕೊಳ್ಳಬೇಕು. ರಾಬಿನ್ ಉತ್ತಪ್ಪ ಅಂತೂ ಇಟ್ಟಾಡ್ಸ್ಕೊಂಡು ವಾಂಚ್ತಾ ಇದ್ದಾರೆ. ಅವ್ರ ಥಾಟಲ್ಲಿ ಇತ್ತು ಅಂದರೆ ಹಾಕೊಂಡು ತದ್ಕಿ 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 ಇಡ್ತಾರೆ. ನೆನೂ ಹಂಗೆ ಇಟ್ಟರು, ಇವತ್ತು ಕೂಡ ಅದೇ ಥರ ಒಂಥರ ರಿಪೀಟ್ ಟೆಲಿಕ್ಯಾಸ್ಟ್ ನೋಡ್ದಂಗೆ ಇತ್ತು ಅಷ್ಟು ನೆನ್ನೆದು. ಬಟ್ ದಿಲ್ಸನ್ ಅವರು ಫಸ್ಟ್ ಮ್ಯಾಚ್ ವಿತ್ ಕ್ಲಿಕ್ ಆರೋ, ಸೆಕೆಂಡ್ ಮ್ಯಾಚ್ ಕ್ಲಿಕ್ ಆಗಿಲ್ಲ, ಅದಕ್ಕೋಸ್ಕರನೇ ಉಡಾಯಿಸ್ಕೊಂತು ಅಂತ ಹೇಳಬೇಕು ಮ್ಯಾಚ್. ಅದೇ ಓವರ್ಸೀಸ್ ಪ್ಲೇ, ಸಾರಿ ಓವರ್ಸೀಸ್ ಅಲ್ಲ, ಆ ಸ್ಟಾರ್ ಪ್ಲೇಯರ್ಸ್ಗಳಂತ ಏನು ತೊಗೊಂಡ್ರೆ ಒಬ್ಬೊಬ್ಬರು ಪ್ಲೇಯರ್ ಎಲ್ಲ ಒಂದೊಂದು ಟೀಮ್ಗೂ ಕೂಡ, ಇವಾಗ ರೈನಾ ಆಗಿರ್ಬೋದು, ಇವರಾಗಿರ್ಬೋದು, ಅವರಾಗಿರ್ಬೋದು, ಸೊ ಯಾರ್ಯಾರು ಕ್ಲಿಕ್ ಆಗ್ತಾರೆ ಆ ಟೀಮ್ಗಳು ಆಬ್ವಿಯಸ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ಥರನೇ ಕಾಣಿಸ್ತಾ ಇದೆ. ಮೈನ್ ಸ್ಟಾರ್ ಪ್ಲೇಯರ್ಸ್ಗಳು ಕ್ಲಿಕ್ ಆಗಬೇಕು. ಆ ಸ್ಟಾರ್ ಪ್ಲೇಯರ್ಸ್ಗಳು ಎಲ್ಲ ಕ್ಲಿಕ್ ಆಗ್ತಾ ಇಲ್ಲ, ಅಲ್ಲಿಗೆ ಎಲ್ಲದಕ್ಕೆ ಆಗ್ತಾ ಇಲ್ಲ. ಎಲ್ಲೆಲ್ಲಿ ಸ್ಟಾರ್ ಪ್ಲೇಯರ್ಸ್ಗಳು ಮಸ್ತಾಗಿ ಆಡ್ತಾರೆ ಗೆಲ್ತಾರೆ, ಯಾರು ಮಸ್ತಾಗಿ ಆಡ್ತಿಲ್ಲ ಗೆಲ್ತಾ ಇಲ್ಲ ಅಷ್ಟೇನೆ, ಸಿಂಪಲ್ಲು. ಸೊ ಇವಾಗ ಹೋಯ್ಸಲ ಈಗಲ್ಸ್ಗೆ ಕಷ್ಟನೇ, ಯಾಕೆಂದರೆ 73 ರನ್ ಮಾರ್ಜಿನಲ್ಲಿ ಬರೋ ಸೋತಿದ್ರು. ಫಸ್ಟ್ ಮ್ಯಾಚನ್ನು ಯೂಜ್ ಮಾರ್ಜಿನಲ್ಲಿ ಗೆದ್ರು, ಬಟ್ ಇವತ್ತು ಅಜಿಬಾಗೆ ಸೋತ್ಬಿಟ್ರಲ್ಲ ಸೆಕೆಂಡ್ ಮ್ಯಾಚಲ್ಲಿ, ಅದು ರನ್ ರೇಟ್ ಉಡಾಯಿಸ್ಕೊಂಡು ಹೋಗಿರುತ್ತೆ. ಟಾಪ್ 2 ಫಿನಿಶ್ ಮಾಡಬೇಕು ಅಂತಂದರೆ ಇವರು ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತದೆ. ಎಲ್ಲರೂ ವರ್ಷಾಗಿ ಸೋತಿ ನನ್ನ ಪ್ರಕಾರ ಆಗೋದಿಲ್ಲ ಅಂತಾರೆ ಕಾಣಿಸ್ತದೆ. ಸುದೀಪ್ ಅವ್ರ ಟೀಮು ಫೈನಲ್ಗೆ ಕ್ವಾಲಿಫೈ ಆಗುವಂಥದ್ದು ನೋಡೋಣ. ಇವತ್ತಿನ ಮ್ಯಾಚ್ ಈ ಮ್ಯಾಚ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ತಗೊಂಡು ಒಡೆದು ಏನಾದರೂ ಟಾರ್ಗೆಟ್ ಕೊಟ್ಬಿಟ್ಟು ಏನಾದರೂ ಡಿಫೆಂಡ್ ಗಿಫೆಂಡ್ ಮಾಡ್ಕೊಂಡಿತ್ತು ಅಂದರೆ ಮಸ್ತಾಗಿರೋದು. ಸುದೀಪ್ ಅವ್ರ ಟೀಮ್ ಗಾನ್ಕೇಸ್ ಥರನೇ ಕಾಣಿಸ್ತಾ ಇದೆ ನನಗೆ. ಈ ಒಂದು ಪಾಯಿಂಟ್ಸ್ ಗೀನ್ಸ್ ಎಲ್ಲ ಸ್ವಲ್ಪ ತಲೆಯೆಲ್ಲ ಯೋಚನೆ ಮಾಡ್ತು ಅಂತಾರೆ. ಸಿಗಣ ಮುಂದಿನ ವೀಡಿಯೋದಲ್ಲಿ, ನೋಡೋಣ ಇನ್ನು ಬರುವಂಥ ಎರಡು ಮ್ಯಾಚ್ ಯಾವ ಥರ ಆಗುತ್ತೆ ಅಂತ. ಸಿಗಣ ಹುಬ್ಬ.